ಬಿಜೆಪಿ ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಕೆಲವೇ ಕೆಲವು ಕ್ಷಣಗಳಲ್ಲಿ ಬೆಂಬಲಿಗರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಸಭೆ ನಡೆಸಲಿದ್ದಾರೆ 11 ಗಂಟೆಗೆ ಸಭೆ ಅಂತ ಹೇಳಲಾಗ್ತಾ ಇತ್ತು ಪ್ರಾಬಬಲಿ ಇನ್ನು ಶುರುವಾಗಿಲ್ಲ ಅನ್ಸುತ್ತೆ ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಜಗದೀಶ್ ಶೆಟ್ಟರ್ ಬೆಂಬಲಿಗರ ಜೊತೆಗೆ ಸಭೆ ನಡೆಸುತ್ತಾರೆ ಹುಬ್ಬಳ್ಳಿಯ ಅವರ ನಿವಾಸದಲ್ಲಿ ಸಭೆ ನಡೆಸುತ್ತಾರೆ ಜಗದೀಶ್ ಶೆಟ್ಟರ್ ಇನ್ಫ್ಯಾಕ್ಟ್ ಅವರು ಕಾಂಗ್ರೆಸ್ ಗೆ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅನ್ನುವ ಸುದ್ದಿಯನ್ನ ಸ್ಪೋಟ ಮಾಡಿದ್ದೆ ಬೆಳಗ್ಗೆ 9 ಗಂಟೆ ನ್ಯೂಸ್ ನಲ್ಲಿ ಪವರ್ ಟಿವಿ ಹಾಗಾಗಿ ಅವರು ಕಾಂಗ್ರೆಸ್ ನಲ್ಲಿ ಯಾವುದಾದರೂ ಸ್ಥಾನಮಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರಾ ಅಥವಾ ಬಿಜೆಪಿ ಯಲ್ಲಿ ಉಳ್ಕೊಳ್ತಾರಾ ಅನ್ನೋದು ಗೊತ್ತಾಗಬೇಕು ಸಭೆ ಬಳಿಕ ಅಂತಿಮ ನಿರ್ಧಾರವನ್ನ ಮಾಜಿ ಮುಖ್ಯಮಂತ್ರಿಗಳು ಪ್ರಕಟಿಸಲಿದ್ದಾರೆ ಇನ್ಫ್ಯಾಕ್ಟ್ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದು ನಾವೇನು ಗೊತ್ತಾ ಇನ್ನು 4-5 ದಿನ ಕೂಡ ಬಾಕಿ ಉಳ್ಕೊಂಡಿಲ್ಲ ನಾಮಿನೇಷನ್ ಫೈಲ್ ಮಾಡುವ ಲಾಸ್ಟ್ ಡೇಟ್ ಗೆ ಹಾಗಾಗಿ ನನ್ನನ್ನ ಇಷ್ಟು ದಿನ ಕಾಯಿಸ್ತಿದ್ದಾರಲ್ಲ ಅನ್ನುವ ಪ್ರಶ್ನೆ ಜಗದೀಶ್ ಶೆಟ್ಟರ್ ಅವರಿಗೆ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ ಆದರೆ ಇನ್ನೊಂದು ಮೂಲದ ಮಾಹಿತಿ ಇದೆ ಎಲ್ಲ ಬೆಳವಣಿಗೆಗಳಿಂದ ಎಚ್ಚೆತ್ತುಕೊಂಡಿರುವ ರಾಜ್ಯ ಬಿಜೆಪಿ ಮತ್ತು ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವುದಕ್ಕೆ ಮುಂದಾಗಿದೆ ಅನ್ನುವ ಮಾತು ಕೂಡ ಇದೆ ಯಾಕಂತಂದ್ರೆ ಕಾಂಗ್ರೆಸ್ ಸೆಳ್ಕೊಂಡ ಬಿಡುತ್ತೆ ಲಕ್ಷ್ಮಣ ಸವದಿ ಅವರನ್ನ ಸೆಳ್ಕೊಂಡ ಹಾಗೆ ಅನ್ನುವ ಆಲೋಚನೆ ಇರೋದರಿಂದ ಬೇಡ ಬೇಡ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ನಮಗೆ ನಾವೇ ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ ಅನ್ನೋ ತರದಲ್ಲಿ ಪ್ಲಾನ್ ಇದೆ ಅಂತ ಹೇಳಲಾಗ್ತಾ ಇದೆ ಇವೆಲ್ಲದರ ನಡುವೆ ಜಗದೀಶ್ ಶೆಟ್ಟರ್ ಅವರ ಮನವಲಿಕೆಗೆ ಬಿಜೆಪಿ ಸಿಕ್ಕಾಪಟ್ಟೆ ಸರ್ಕಸ್ ನಡೆಸುತ್ತಾ ಇದೆ ಶೆಟ್ಟರ್ ನಿವಾಸಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಶೆಟ್ಟರ್ ನಿವಾಸದಲ್ಲಿ ರಹಸ್ಯವಾಗಿ ಮಾತುಕತೆ ಆಡಿದ್ದಾರೆ ಬಹುಶಃ ಹೈಕಮಾಂಡ್ ನ ಒಂದು ಸಂದೇಶ ತಗೊಂಡು ಹೋಗಿದ್ದಾರೆ ಐ ಆಮ್ ವೆರಿ ಶೂರ್ ಅಬೌಟ್ ದಿಸ್ ಅನುಮಾನನೇ ಇಲ್ಲ ಯಾಕಂತಂದ್ರೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದೆ ಶೆಟ್ಟರ್ ಅವರ ಮುಂದಿನ ನಡೆ ಪ್ರಹ್ಲಾದ್ ಜೋಶಿ ಹೈಕಮಾಂಡ್ ಜೊತೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಅವರ ಮಾತು ನಡೆಯುತ್ತೆ ಹೈಕಮಾಂಡ್ ನಲ್ಲಿ ಬಹಳ ಆಪ್ತರಿದ್ದಾರೆ ಗುರುತಿಸಿಕೊಂಡಿದ್ದಾರೆ ಎಕ್ಸ್ಕ್ಲೂಸಿವ್ ಕೆಲವು ಫುಟೇಜಸ್ ಗಳನ್ನು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ ಇವಾಗ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡಿರುವ ಪ್ರಹ್ಲಾದ್ ಜೋಶಿ ಅವರು ಮಾತುಕತೆ ಮಾಡಿದ್ದಾರೆ ಪ್ರಾಬಬಲಿ ಹೈಕಮಾಂಡ್ ನ ಒಂದು ಸಂದೇಶ ಆ ಸಂದೇಶವನ್ನ ಜಗದೀಶ್ ಶೆಟ್ಟರ್ ಅವರಿಗೆ ರವಾನೆ ಮಾಡುವುದಕ್ಕೆ ಹೊರಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಮುಖದಲ್ಲಿ ಎಂದಿನಂತಿನ ಮಂದಹಾಸವನ್ನು ತಾವು ಕಾಣಬಹುದು ಹಾಗಾಗಿ ಐ ಆಮ್ ವೆರಿ 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 ಶೂರ್ ಹೈಕಮಾಂಡ್ ಭರ್ಜರಿಯಾಗಿ ಏನೋ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡಿದೆ ಅದು ಪ್ರಹ್ಲಾದ್ ಜೋಶಿ ಅವರ ಮೂಲಕ ಜಗದೀಶ್ ಶೆಟ್ಟರ್ ಅವರಿಗೆ ಹೈಕಮಾಂಡ್ ತಲುಪಿಸಿದೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸ್ತಾ ಇರೋದು ನಾವಲ್ಲ ಹೀಗಂತ ಬಸವರಾಜ್ ಬೊಮ್ಮಾಯಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರಬಹುದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರ ಕ್ಯಾಬಿನೆಟ್ ಗೆ ನಾನು ಸೇರ್ಕೊಳ್ಳಲ್ಲ ಅಂದಿದ್ರು ಇದೇ ಜಗದೀಶ್ ಶೆಟ್ಟರ್ ಅವರು ಹಾಗಾಗಿ ಆ ವೈಮನಸ್ಸು ಇಲ್ಲಿವರೆಗೂ ಕೂಡ ಮುಂದುವರ್ಕೊಂಡು ಬಂದಿದೆ ಅನ್ನೋ ತರದಲ್ಲಿ ಮಾತಿದೆ ಶೆಟ್ಟರ್ ಬೆಂಬಲಿಗರು ಸಿಕ್ಕಾಪಟ್ಟೆ ಆರೋಪ ಮಾಡ್ತಾರೆ ಆದರೆ ಅವರ ಬೆಂಬಲಿಗರ ಆರೋಪಕ್ಕೆ ಯಾವುದೇ ಹುರುಳಿಲ್ಲ ಎಲ್ಲ ಸುಳ್ಳು ಅದು ನಾನು ಮತ್ತು ಶೆಟ್ಟರ್ ಬಹಳ ಆತ್ಮೀಯರಿದ್ದೀವಿ ನಾ ಫ್ರೆಂಡ್ಸ್ ನಾವು ಸುಖ ಸುಮ್ಮನೆ ಏನೇನೋ ಹೇಳ್ತಾರೆ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೆ ನಾವಿಬ್ಬರು ಕೂಡ ಸ್ನೇಹಿತರಿದ್ದೀವಿ ಸುಮ್ಮನೆ ನನಗೂ ಅವ್ರಿಗೂ ದ್ವೇಷ ಹಾಗೆ ಹೀಗೆ ಅಂತ ಕತೆ ಕಟ್ತಾರೆ ಟಿಕೆಟ್ ಕೊಡಿಸೋದಕ್ಕೆ ನಾನು ಸರ್ವ ಪ್ರಯತ್ನ ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಅತ್ಯಂತ ಅವಶ್ಯಕವಾಗಿದ್ದಾರೆ ಅವರು ಬೇಕು ನಮಗೆ ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಮೂಲಕ ಜಗದೀಶ್ ಶೆಟ್ಟರ್ ಅವರನ್ನ ನಾವು ಕಳ್ಕೊಳ್ಳೋದಿಲ್ಲ ಅನ್ನುವ ಸಂದೇಶವನ್ನ ರವಾನೆ ಮಾಡುತ್ತಿದ್ದಾರಾ ಅಥವಾ ಎನಿಥಿಂಗ್ ಎಲ್ಸ್ ಕಾದ್ ನೋಡ ಮನವಲಿಕೆ ಅವಲ ಜಗದೀಶ್ ಶೆಟ್ಟರ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಮಾಡ್ಲಿಕ್ಕೆ ಸನ್ನದ್ಧರಾಗಿದ್ದಾರೆ ಮನವಲಿಕೆ ಅವಲ ಪ್ರಯತ್ನ ಮಾಡಿದೀವಿ ಇವತ್ತಿಗೂ ಕೂಡ ಪ್ರಯತ್ನ ನಡೀತಾ ಇದೆ ನಾನು ನಿನ್ನೆ ಧರ್ಮೇಂದ್ರ ಪ್ರಧಾನ ಅವರೆಲ್ಲ ಬೆಂಗಳೂರಲ್ಲೇ ಇದ್ದರು ಅವರತ್ತೆಲ್ಲ ಚರ್ಚೆ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಅವರು ಜನ್ಸನ್ ಕಾಲದ ಒಂದು ಮಂತನ ಬಿಜೆಪಿಗೆ ಅತ್ಯಂತ ನಿಷ್ಠವಾಗಿರುವಂಥ ಮಂತನ ಕೆಲವರು ಏನು ಪಟ್ಟಿಯಲ್ಲಿದೆ ಆ ಪಟ್ಟಿಯಲ್ಲಿ ಸೇರಿರೋದು ಸರಿಯಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ನಮಗೆ ಅತ್ಯಂತ ಅವಶ್ಯಕತೆ ಇರುವಂಥ ಹಿರಿಯ ನಾಯಕರು ಅವನ್ನು ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ಒತ್ತಿ ಹೇಳಿದ್ದೇನೆ ನಡ್ಡಾ ಅವ್ರಿಗೂ ಕೂಡ ನಿನ್ನೆ ಮಾತಾಡಿದ್ದೇನೆ
ಇವತ್ತಿಗೂ ಕೂಡ ನಮ್ಮ ಅಧ್ಯಕ್ಷರಿಗೆ ಮತ್ತು ವರಿಷ್ಠರಿಗೆ ಮಾತಾಡುವಂಥ ಸಂಪರ್ಕದಲ್ಲಿ ಮಾಡ್ತಾ ಇದ್ದೇನೆ. ಅವ್ರನ್ನ ಉಳಿಸ್ಕೊಳ್ಳುವಂಥ ವಿಶ್ವಾಸ ನನಗಿದೆ. ಬೆಂಬಲಿಗರು ನೂರಾರು ಹೇಳ್ತಾರೆ, ನಾವು ಶೆಟ್ರು ಭಾಳ ಆತ್ಮೀಯರು ಈ ರಾಜಕಾರಣ ಬರೋಕ್ಕಿಂತ ಮುಂಚಿಂದ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಯಾರೂ ಕೂಡ ನಿರೀಕ್ಷೆ ಮಾಡಬಾರ್ದು. ಅವೆಲ್ಲ ಸುಳ್ಳು ವದಂತಿಗಳು. ಅತ್ಯಂತ ಪ್ರಾಮಾಣಿಕವಾಗಿ ಸರ್ವ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ಗೌಡರು ಮಾತನಾಡ್ತಾರೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಡೆಸ್ಗಿಂದ ಲೈವಲ್ಲಿ ಸಂಪರ್ಕದಲ್ಲಿದ್ದಾರೆ. ಗೌಡ್ರೆ, ಒಂದು ಮಾತಂತೂ ಇರೋದು ಸ್ಪಷ್ಟ, ಕಾಂಗ್ರೆಸ್ಗೊಂದು ಹೆಜ್ಜೆ ಇಟ್ಟಿರಬಹುದು ಜಗದೀಶ್ ಶೆಟ್ಟರ್ ಅವರು ಅಂತ. ಯಾಕಂದರೆ ಭಾಳ ಹಿರಿಯ ನಾಯಕರು, ಅವರು ಅಸ್ತಿತ್ವವನ್ನು ದೊಡ್ಡ ಮಟ್ಟದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಉಳಿಸ್ಕೊಳ್ಳಲೇಬೇಕಾಗಿದೆ, ಛಾಪನ್ನು ಮತ್ತಷ್ಟು ಮೂಡಿಸಬೇಕಾಗಿದೆ. ಯಾಕಂದರೆ ಬಿ ಜೆ ಪಿಯ ಯಾವುದೇ ಪರ್ಮುಟೇಷನ್ ಕಾಂಬಿನೇಷನ್ಗೂ ಕೂಡ ನನ್ನನ್ನು ಯಾಕೆ ತಗೊಂಬರ್ತಾರೆ ಅನ್ನೋದು ಶೆಟ್ಟರ್ ಅವರು ಮಾತು. ನನಗೆ 75 ವರ್ಷವೂ ವಯಸ್ಸಾಗಿಲ್ಲ, ನನಗೆ 67, ಯಾಕೆ ನನ್ನನ್ನು ತೆಗೆದಾಕ್ತಾರೆ? ಈ ಥರದ್ದೆಲ್ಲ ಅವ್ರಿಗೊಂದಿಷ್ಟು ಪ್ರಶ್ನೆ ಇದೆ. ಸೊ ಈಗ ಬಿ ಜೆ ಪಿ ಲಕ್ಷ್ಮಣ ಸವದಿ ಅವರ ವಿಚಾರದಲ್ಲಿ ಮಾಡ್ಕೊಂಡಂಗೆ ಮಾಡ್ಕೊಳ್ಳೋದು ಬೇಡ ಅನ್ನೋ ಥರದಲ್ಲಿ ಏನಾದರೂ ತುರ್ತಾಗಿ ಹೆಜ್ಜೆ ಮುಂದೆ ಇಟ್ಟಿದೆಯಾ ಅಥವಾ ಇಲ್ವಾ? ತಮಗೇನನ್ಸುತ್ತೆ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೆಟ್ಟರ್ ಮನೆಗೆ ಭೇಟಿ ನೀಡಿರೋದು ನೋಡಿದರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸೌದಿ ಲಕ್ಷ್ಮಣ್ ಸೌದಿ ಯಾವ ರೀತಿ ಕಾಂಗ್ರೆಸ್ಗೆ ಜಂಪ್ ಆದರೂ ಅದಕ್ಕೆ ಅವಕಾಶ ಕೊಡಬಾರ್ದು. ಶೆಟ್ಟರ್ ಕೂಡ ಎಲ್ಲದಕ್ಕೂ ರೆಡಿಯಾಗಿದ್ದಾರೆ ಅನ್ನೋ ಸಂದೇಶವನ್ನು ತಮ್ಮ ಕಾರ್ಯಕರ್ತರ ಮೂಲಕ ರವಾನಿಸಿದ್ದಾರೆ. ನಿನ್ನೆ ಸುಮಾರು 16 ಪಾಲಿಕೆ ಸದಸ್ಯರು ಈಗಾಗಲೇ ತಮ್ಮ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಶೆಟ್ಟರ್ಗೆ ಒಂದು ವೇಳೆ ಟಿಕೆಟ್ ಕೊಡದೇ ಇದ್ದರೆ ನಾವು ಇರಲ್ಲ, ಪಕ್ಷದಲ್ಲಿರಲ್ಲ, ನಮ್ಮ ಸ್ಥಾನಕ್ಕೂ ರಾಜೀನಾಮೆ ನೀಡ್ತೀವಿ ಅಂತ ನಿನ್ನೆ ರಾತ್ರಿಯೇ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಹೀಗಾಗಿ ಬೆಳಗ್ಗೆ ಇದ್ದಕ್ಕಿದ್ದಂಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೆಟ್ಟರ್ ಮನೆಗೆ ಹೋಗಿ ಮನವೊಲಿಸುವ ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲದೆ ಸಿಎಂ ಬೊಮ್ಮಾಯಿ ಅವರು ಟಿಕೆಟ್ ತಪ್ಪಿಸ್ತಿದ್ದಾರೆ ಶೆಟ್ಟರ್ಗೆ, ಶೆಟ್ಟರ್ಗೂ ಬೊಮ್ಮಾಯಿಗೂ ಆಗಿ ಬರಲ್ಲ. ಹೀಗಾಗಿ ಅವರ ದ್ವೇಷದ ಕಾರಣಕ್ಕೆ ಶೆಟ್ಟರ್ಗೆ ಟಿಕೆಟ್ ತಪ್ಪಿಸ್ತಿದ್ದಾರೆ ಅಂತ ಹುಯಿಲೆಬ್ಬಿಸಿದರು ಹುಬ್ಬಳ್ಳಿನಲ್ಲಿ. ಹೀಗಾಗಲೇ ಅದಕ್ಕೂ ಕೂಡ ಬಸವರಾಜ್ ಬೊಮ್ಮಾಯಿ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾನು ಶೆಟ್ಟರ್ಗೆ ಟಿಕೆಟ್ ತಪ್ಪಿಸ್ತಾ ಇಲ್ಲ, ಇದು ಹೈಕಮಾಂಡ್ ನಿರ್ಧಾರ. ಹೈಕಮಾಂಡ್ ಈಗಾಗಲೇ 2 ವರ್ಷದ ಮುಂಚೆನೆ ಈ ನಿರ್ಧಾರಕ್ಕೆ ಬಂದಿತ್ತು. ಅದಕ್ಕೆ ಕಾರಣ 2 ವರ್ಷದ ಹಿಂದೆ ಏನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಆಡಿಯೋ ಹರಿದಾಡ್ತಿತ್ತು, ಮುಂದಿನ ಬಾರಿ ಶೆಟ್ಟರ್ ಮತ್ತು ಈಶ್ವರಪ್ಪ ಇವರಿಬ್ಬರನ್ನು ಹೊರತಾದ ಬಿ ಜೆ ಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಲಿದೆ, ಇವರಿಬ್ಬರೂ ಕೂಡ ಚುನಾವಣಾ ರಾಜಕೀಯದಿಂದ ಹೊರಗಿರ್ತಾರೆ ಅಂತ ತುಳು ಭಾಷೆಯಲ್ಲಿ ಮಾತನಾಡಿದಂತಹ ಕಟೀಲ್ ಅವರ ಆಡಿಯೋ ಸಖತ್ ವೈರಲ್ ಆಗಿತ್ತು. ಅದು ಮತ್ತೆ ಮುನ್ನೆಲೆಗೆ ಬಂದಿದೆ, ಮತ್ತೆ ರಾಜ್ಯದಲ್ಲಿ ಮತ್ತೆ ಸರ್ಕ್ಯುಲೇಷನ್ ಆಗ್ತಾ ಇದೆ. ಹೀಗಾಗಿ ಇಬ್ಬರನ್ನೂ ಕೂಡ ಹೊರಗಿಟ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹಿರಿಯರನ್ನ, ಈಗೇನೋ ವಯಸ್ಸಾಗಿದೆ ಅಂಥವ್ರನ್ನ ಹೊರಗಿಟ್ಟು ಹೊಸ ಮುಖಗಳನ್ನು ಮುಂದಿನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪಕ್ಷದ ಬೆಳವಣಿಗೆಯನ್ನ ಸಂಘಟನೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿ ಈ ನಿರ್ಧಾರಕ್ಕೆ ಬಂದಿತ್ತು ಎನ್ನಲಾಗ್ತಿದೆ. ಆದರೆ ಈಶ್ವರಪ್ಪ ಹೈಕಮಾಂಡ್ ಸೂಚನೆಯನ್ನು ಚಾಚು ತಪ್ಪದೆ ಪಾಲಿಸಿದ್ರು, ಆದರೆ ಶೆಟ್ಟರ್ ಯಾಕೋ ಅದನ್ನು ಪಾಲಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ ಅವರಿಗೆ. ಶೆಟ್ಟರ್ಗೆ ಆಸೆ ಅನ್ನೋದು ಕೊನೆ ಇಲ್ಲ ಅಂತ ಕಾಣಿಸುತ್ತೆ. ಭಾಷಣದಲ್ಲಿ ಮಾತ್ರ ಪಕ್ಷ ನನಗೆ ತಾಯಿ ಸಮಾನ, ಎಲ್ಲವನ್ನೂ ಕೊಟ್ಟಿದೆ ಪಕ್ಷ, ಹೀಗಾಗಿ ಪಕ್ಷಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಅಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ದಾರೆ. ಆದರೆ ಈಗ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅನ್ನೋದನ್ನು ಕೇಳಿದರೆ ನಿಜಕ್ಕೂ ಅಚ್ಚರಿಯಾಗಿದೆ. ಯಾಕಂದರೆ ಶೆಟ್ಟರ್ಗೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿದೆ ಅನ್ನೋದನ್ನ ನೋಡಿಬಿಟ್ರೆ ಅಷ್ಟರಲ್ಲೇ ಗೊತ್ತಾಗುತ್ತೆ. ಮುಖ್ಯಮಂತ್ರಿ ಹುದ್ದೆವರೆಗೂ ಏರಿದಂತಹ ಶೆಟ್ಟರ್ ಈಗ ಕಾಂಗ್ರೆಸ್ನ ಸೇರ್ತಾರ ನಿಜಕ್ಕೂ ಕೂಡ? ಅಂತ ಅನ್ಯಾಯ ಮಾಡಿದ್ದಾದ್ರೂ ಏನು, ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿತ್ತು ಬಿ ಜೆ ಪಿ, ಏನು ಅವರು ಸಂಘಟನೆ ಮಾಡಿರೋ ಪಕ್ಷಕ್ಕೆ ಅದಕ್ಕೆ ತಕ್ಕ ಪ್ರತಿಫಲ ಎಲ್ಲವನ್ನೂ ಸಹ ಪಕ್ಷ ಕೊಟ್ಟಿದೆ. ಅಂತಹ ಸಂದರ್ಭದಲ್ಲಿ ಈ ಬಾರಿ ಟಿಕೆಟ್ ಕೊಡದೇ ಇದ್ದರೆ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ನಿಜಕ್ಕೂ ಯಾವ ಮನಸ್ಸಿನಿಂದ ಹೇಳ್ತಾರೆ ಅಂತ ಗೊತ್ತಿಲ್ಲ. ನಿಜಕ್ಕೂ ಕೂಡ ಹುಬ್ಳಿ ಸೆಂಟ್ರಲ್ ಕ್ಷೇತ್ರ ಇದೆಯಲ್ಲ ಚಂದನ್ ಶರ್ಮಾ, ಆ ಕ್ಷೇತ್ರವನ್ನು ನೋಡಿದರೆ ಇದು ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರನ ಅಂತ ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ. ಸುತ್ತಮುತ್ತಲಿನ ಕ್ಷೇತ್ರ ಅರವಿಂದ್ ಬೆಲ್ಲದ ಕ್ಷೇತ್ರ ಇರ್ಬೋದು, ಮತ್ತೆ ಅಮೃತ್ ದೇಸಾಯಿ ಕ್ಷೇತ್ರ ಇರ್ಬೋದು, ಮತ್ತೆ ವಿನಯ್ ಕುಲಕರ್ಣಿ ಪ್ರತಿನಿಧಿಸಿದ ಗ್ರಾಮೀಣ ಕ್ಷೇತ್ರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿಯಾಗಿವೆ. ಆದರೆ ಶೆಟ್ಟರ್ ಕ್ಷೇತ್ರ ಮಾತ್ರ ಹಾಳು ಕೊಂಪೆಯಂತಿದೆ, ಒಂದು ರೀತಿ ಸ್ಲಮ್ಮು,
ಸ್ಲಮ್ ಹೋಗ್ತಾ ಇದ್ದೀನೋ ಅನ್ನಿಸ್ಬೇಕು ಆ ರೀತಿ ಭಾಸವಾಗುತ್ತೆ ನಾನು ಶೆಟ್ಟರ್ ಕ್ಷೇತ್ರವನ್ನು ಹೋಗಿದ್ದೆ ನೋಡಿದರೆ. ಅದಕ್ಕೆ ಈಗ ಕಾಂಗ್ರೆಸ್ನಿಂದ ರಜತ್ ಉಳ್ಳಾಗಡ್ಡಿ ಮಟ್ಟಂತ ಶೆಟ್ಟರ್ ವಿರುದ್ಧ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ್ದಾರೆ. ಒಂದು ವೇಳೆ ಶೆಟ್ಟರ್ ನನಗೆ ಕೊಡಲೇಬೇಕು ಟಿಕೆಟ, ನನಗೆ ಕೊಡದೇ ಇರೋ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿದರೆ, ಒಂದು ರೀತಿ ಬಿ ಜೆ ಪಿನಲ್ಲಿ ಹಠ ಹಿಡಿದು ಟಿಕೆಟ್ ಪಡೆದರೆ ಅಲ್ಲೂ ಕೂಡ ಫಲಿತಾಂಶ ಏನಾಗ್ಬೋದು ಅಂತ ಕಾದ್ ನೋಡೋಣ.